ನಮಸ್ಕಾರ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನಿರಂತರವಾಗಿ ಪರೀಕ್ಷಾ ಪೂರ್ವಕ ಮಾಹಿತಿಗಳನ್ನು ಒದಗಿಸೋ ನಿಟ್ಟಿನಲ್ಲಿ ನಮ್ಮ ಹೊಸ ಪ್ರಯತ್ನಗಳಲ್ಲಿ ಒಂದು ಏನು ಅಂದರೆ ನಾವು ಜಿಲ್ಲೆವಾರು ಒಂದಷ್ಟು ಹೊಸ ಹೊಸ ಪ್ರಶ್ನೆಗಳನ್ನು ಒಂದೊಂದು ಜಿಲ್ಲೆಯನ್ನು ಹೇಗೆ ಈ ಜಿಲ್ಲೆ ವಿಶೇಷ ಮತ್ತು ವಿಭಿನ್ನ ಅನ್ನೋದನ್ನು ನಿಮಗೆ ಹೇಳ್ತಾ ಬರ್ತೇವೆ ಆ ನಿಟ್ಟಿನಲ್ಲಿ ಇವತ್ತು ಒಂದು ಜಿಲ್ಲೆ ಹಲವಾರು ಪ್ರಶ್ನೆಗಳು ಅನ್ನೋದನ್ನು ನಿಮಗೋಸ್ಕರ ಹೇಳ್ತಾ ಇದ್ದೇವೆ ಇವತ್ತಿನ ನಮ್ಮ ಜಿಲ್ಲೆ ಬಂದು ಕಲಬುರಗಿ ಬನ್ನಿ ಹಾಗಿದ್ರೆ ಕಲಬುರಗಿ ಬಗ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಬಹುದಾದಂಥ ಪ್ರಶ್ನೆಗಳನ್ನು ನೋಡ್ಕೊಂಡು ಬರೋಣ ಮೊದಲ ವಿವರಣೆಗೆ ಹೋಗ್ತಾ ಇದ್ದೇವೆ ಕಲಬುರಗಿ ನಗರದ ಹಿಂದಿನ ಹೆಸರು ಬಂದು ಕಲಬುರಗಿ ಈಗ ಕಲಬುರಗಿ ಆಗಿದೆ ಮತ್ತು ಜಿಲ್ಲೆ ಹೈದರಾಬಾದ್ ರಾಜ್ಯದಿಂದ ಕರ್ನಾಟಕ ರಾಜ್ಯಕ್ಕೆ 1956ರಲ್ಲಿ ಪುನಃಸಂಘಟನೆಯ ಸಮಯದಲ್ಲಿ ವರ್ಗಾಯಿಸಲ್ಪಟ್ಟಂತಹ ಮೂರು ಜಿಲ್ಲೆಗಳಲ್ಲಿ ಒಂದು ಇದು ರಾಜ್ಯದ ಉತ್ತರ ಭಾಗದಲ್ಲಿರುವಂಥದ್ದು 76.04 ಮತ್ತು 77.42 ಪೂರ್ವ ರೇಖಾಂಶ ಮತ್ತು 17.12 ಮತ್ತು 17.46 ಉತ್ತರ ಅಕ್ಷಾಂಶಗಳ ನಡುವೆ ಇರುವಂಥದ್ದು ಇದು 10,951 ಕಿಲೋಮೀಟರ್ ಪ್ರದೇಶವನ್ನು ಒಳಗೊಂಡಿರ್ತಕ್ಕಂಥ ಜಿಲ್ಲೆ ಇನ್ನು ಪಶ್ಚಿಮದಲ್ಲಿ ಈ ಕರ್ನಾಟಕದ ವಿಜಯಪುರ ಜಿಲ್ಲೆ ಮಹಾರಾಷ್ಟ್ರದ ಸೋಲಾಪುರ ಮತ್ತು ಪಶ್ಚಿಮದ ರಂಗರೆಡ್ಡಿ ಮತ್ತು ಮೇಂಡಕ್ ಜಿಲ್ಲೆ ಉತ್ತರದಲ್ಲಿ ಬೀದರ್ ಹಾಗೂ ಮಹಾರಾಷ್ಟ್ರದ ಉಸ್ಮಾನಾಬಾದ್ ಜಿಲ್ಲೆಯಿಂದ ದಕ್ಷಿಣದಲ್ಲಿ ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಸುತ್ತನ ಇದು ವರೆದಿರ್ತಕ್ಕಂಥದ್ದು ಇನ್ನು ಕಲಬುರಗಿ ತೊಗರಿ ಬೆಳೆಗೆ ತುಂಬಾ ಪ್ರಸಿದ್ಧ ಸುಣ್ಣದ ಕಲ್ಲಿನ ನಿಕ್ಷೇಪಗಳಿಗೆ ಕಲಬುರಗಿ ಜಿಲ್ಲೆ ತುಂಬ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಹಾಗೂ 2021ರ ಜನಗಣತಿಯ ಪ್ರಕಾರ ಕಲಬುರಗಿ ನಗರ ವರ್ಗ 1 UAಗಳು ಪಟ್ಟಣಗಳ ಮಾರ್ಗದಲ್ಲಿ ಒಂದು ವಿಶೇಷ ನಗರ ಸಮೂಹ ಅನ್ನುವಂಥದ್ದು ಅದರ ಜೊತೆಗೆ ಸಂಕ್ಷಿಪ್ತ ಇತಿಹಾಸವನ್ನು ನೋಡೋದಾದರೆ ಕಲಬುರಗಿ ಚರಿತ್ರೆ ರಾಷ್ಟ್ರಕೂಟ ಅರಸರ ಕಾಲದ ಟೈಮಿಂದ ನಾವು ಕಲಬುರಗಿಯ ಚರಿತ್ರೆಯನ್ನು ಗುರುತಿಸ್ಬೋದು ನಂತರ ಚಾಲುಕ್ಯರ ಸಾಮ್ರಾಜ್ಯದ ಕೆಳಗೆ 200 ವರ್ಷಗಳವರೆಗೆ ಕಲಬುರಗಿ ಇರುತ್ತೆ ನಂತರ ಚಾಲುಕ್ಯರ ನಂತರ 12ನೇ ಶತಮಾನದ ಕಲಬುರಗಿ ಕಳಚೂರಿ ಅರಸರ ನಿಯಂತ್ರಣಕ್ಕೆ ಹೋಗುತ್ತೆ ಅದಾದ ನಂತರ ಮರ್ತೂರು ಇಲ್ಲಿ ವಿಜ್ಞಾನೇಶ್ವರನ ಸಂಶೋಧನಾ ಕೇಂದ್ರ ಇರತಕ್ಕಂಥದ್ದು ಇವರು ಭಾರತೀಯ ನ್ಯಾಯಶಾಸ್ತ್ರದ ಪಿತಾಮಹ ಅಂಥೇಳಿ ಕೂಡ ಇವರನ್ನು ಕರೀತಾರೆ ಅನ್ನುವಂಥದ್ದು ಹಾಗಾಗಿ 12ನೇ ಶತಮಾನ ಕೊನೆಗೆ ಏನಾಗುತ್ತೆ ದೇವಗಿರಿಯ ಯಾದವರು ಮತ್ತು ದ್ವಾರ ಸಮುದ್ರದ ಹೊಯ್ಸಳರು ಚಾಲುಕ್ಯರು ಮತ್ತು ಕಳಚೂರಿಗಳನ್ನು ಸೋಲಿಸ್ತಾರೆ ಇದೇ ಸಮಯದಲ್ಲಿ ವಾರಂಗಲ್ನ ಕಾಕತೀಯ ಅರಸರು ಪ್ರಾಮುಖ್ಯತೆಗೆ ಬಂದು ಕಲಬುರಗಿಯನ್ನು ಅವರ ನಿಯಂತ್ರಣಕ್ಕೆ ತಗೊಳ್ತಾರೆ ಜೊತೆಗೆ ಕ್ರಿಸ್ತಶಕ 1321ರಲ್ಲಿ ಕಾಕತೀಯ ಅರಸರು ಸೋಲಿಸಲ್ಪಡ್ತಾರೆ ಕಲಬುರಗಿ ದೆಹಲಿ ಸುಲ್ತಾನರ ಕೈಯನ್ನು ಸೇರುತ್ತೆ 1347 ದೆಹಲಿ ಸಾಮಂತರು ದಂಗೆ ಹೇಳ್ತಾರೆ ಅದಾದ ನಂತರ ಅಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾ 1947ರಲ್ಲಿ ಬಹುಮನಿ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಕಲಬುರಗಿಯನ್ನು ರಾಜಧಾನಿಯಾಗಿ ಮಾಡಿಕೊಳ್ತಾನೆ ಅದಾದ ನಂತರ ಇಲ್ಲಿ ಬಹುಮನಿ ಸುಲ್ತಾನರ ನಿಯಂತ್ರಣ ಕಡಿಮೆ ಆಗ್ತಾ ಬರುತ್ತೆ 5 ಬೇರೆ ಬೇರೆ ಬಹುಮನಿ ಸಾಮ್ರಾಜ್ಯಗಳು ಸ್ಥಾಪಿತ ಆಗುತ್ತೆ ಕಲಬುರಗಿ ಜಿಲ್ಲೆ ಭಾಗಶಃ ಬೀದರ್ ಮತ್ತು ಭಾಗಶಃ ಬಿಜಾಪುರ ಸಾಮ್ರಾಜ್ಯಗಳ ಭಾಗ ಆಗುತ್ತೆ ಹಾಗೂ 17ನೇ ಶತಮಾನದಲ್ಲಿ ಔರಂಗಜೇಬ್ ಮತ್ತೆ ಈ ಪ್ರದೇಶವನ್ನು ಗೆದ್ದು ಕಲಬುರಗಿಯನ್ನು ಮತ್ತೆ ಮೊಘಲ್ ಸಾಮ್ರಾಜ್ಯದ ಭಾಗವನ್ನಾಗಿ ಮಾಡ್ಕೊಳ್ತಾನೆ 18ನೇ ಶತಮಾನದಲ್ಲಿ ಏನಾಗುತ್ತೆ ಮೊಘಲ ಸಾಮ್ರಾಜ್ಯದ ಪ್ರಭಾವ ಕಡಿಮೆಯಾಗಿ ಅಸಫ್ ಝಾ ಅನ್ನುವಂಥ ಔರಂಗಜೇಬನ ಸೇನಾಧಿಕಾರಿ ಹೈದರಾಬಾದ್ ಸಂಸ್ಥಾನವನ್ನು ಸ್ಥಾಪಿಸ್ತಾನೆ ಇನ್ನು ಕಲಬುರಗಿ ಹೈದರಾಬಾದ್ ಸಂಸ್ಥಾನವನ್ನು ಸೇರುತ್ತೆ 1947ರಲ್ಲಿ ಭಾರತ ಸ್ವಾತಂತ್ರ್ಯವನ್ನು ಪಡೆದರೆ ಬೀದರು ಕಲಬುರಗಿ ಮತ್ತು ರಾಯಚೂರಿನ ಜನರು ತೀವ್ರ ಹೋರಾಟದ ಫಲವಾಗಿ 1948 ಸೆಪ್ಟೆಂಬರ್ನಲ್ಲಿ ಹೈದರಾಬಾದ್ ಸಂಸ್ಥಾನ ಭಾರತದ ಗಣರಾಜ್ಯವನ್ನು ಸೇರ್ತದೆ ಅನ್ನುವಂಥದ್ದು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಹೈದರಾಬಾದ್ ಕರ್ನಾಟಕದ ನಿಜಾಮರ ಆಳ್ವಿಕೆಯ ಕಾಲದಲ್ಲಿ ನಿಮಗೊಂದಷ್ಟು ಮಾಹಿತಿ ಇರಲಿ ಅಂತ ಇದೆಲ್ಲವನ್ನು ಹೇಳ್ತಾ ಇದ್ದಾವೆ ಜೊತೆಗೆ 1956ರಲ್ಲಿ ರಾಜ್ಯಗಳ ಭಾಷಾವಾರು ವಿಂಗಡಣೆ ಆಗುತ್ತೆ ಕಲಬುರಗಿಯ ಜಿಲ್ಲೆ 2 ತಾಲೂಕುಗಳನ್ನು ಹೊರತು ಉಳಿದವು ಮೈಸೂರು ರಾಜ್ಯಕ್ಕೆ ಸೇರಿದರೆ 1976 ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂಥೇಳಿ ಪುನರ್ನಾಮಕರಣ ಮಾಡ್ತಾರೆ ಸ್ವಾತಂತ್ರ್ಯ ಹೋರಾಟದಲ್ಲೂ ಕೂಡ ಈ ಭಾಗದ ಅನೇಕ ಜನರು ಹೋರಾಟವನ್ನು ಮಾಡಿದ್ದಾರೆ ಅದರಲ್ಲಿ ವೆಂಕಟಪ್ಪ ನಾಯಕ ಸುರಪುರ ರಮಾನಂದ ತೀರ್ಥರು ಸರ್ದಾರ್ ಶರಣ್ಗೌಡ ಇನಾಮದಾರ್ ಚನ್ನಪ್ಪ ಕುಳಿಗೇರಿ ದೇವೇಂದ್ರಪ್ಪ ಮಾಸ್ತರು ಸಿಂದಗಿ ಮತ್ತು ಕರಬಸಪ್ಪ ಶ್ರೀಗನ್ ಹರಸೂರು ಜೊತೆಗೆ ಮುಂತಾದವರು ಹೋರಾಟವನ್ನು ಮಾಡಿ ಹೈದರಾಬಾದ್ ನಿಜಾಮರ ವಿರುದ್ಧ ಬ್ರಿಟಿಷರ ವಿರುದ್ಧ ಜಯವನ್ನು ಸಾಧಿಸ್ತಾರೆ ಕಾರಣ ಈ ಭಾಗ ಏನಿದೆ ಬಹುದಿನಗಳ ಕಾಲ ನಿಜಾಮರ ಆಡಳಿತಕ್ಕೆ ಒಳಪಟ್ಟಿದ್ದು ಇನ್ನು ಹೈದರಾಬಾದ್ ಕರ್ನಾಟಕದಲ್ಲಿ ಜರುಗಿದಂತಹ ವಿಮೋಚನಾ ಇತಿಹಾಸದ ಮೊದಲ ಬಾರಿಗೆ ಡಾಕ್ಟರ್ ಬಿ ಸಿ ಮಹಾಬಲೇಶ್ವರಪ್ಪ ಇವರು
ಒಂದು ಹೋರಾಟಕ್ಕೆ ತುಂಬ ಸಾಥನ ಕೊಟ್ಟು ಮಹದುಪಕಾರವನ್ನು ಮಾಡುತ್ತಾರೆ. ಅನಂತರ ಇಲ್ಲಿ ಪ್ರತಿ ವರ್ಷ ಸೆಪ್ಟೆಂಬರ್ 17 ವಿಮೋಚನಾ ದಿನ ಸೆಲೆಬ್ರೇಟ್ ಮಾಡುತ್ತಾರೆ. ನಾವೆಲ್ಲರೂ ನಮಗೆಲ್ಲರಿಗೂ ಇಂಡಿಪೆಂಡೆನ್ಸ್ ಡೇ ಒಮ್ಮೆ ಆದರೆ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕದ ಸ್ನೇಹಿತರು ಎರಡು ದಿನ ವಿಮೋಚನಾ ದಿನವನ್ನು ಸೆಲೆಬ್ರೇಟ್ ಮಾಡ್ತಾರೆ ಅನ್ನುವಂಥದ್ದು. ಹಾಗಿದ್ರೆ ನೋಡಿ ಇಲ್ಲಿ ಭೌಗೋಳಿಕವಾಗಿ ಈ ಕಲಬುರಗಿ ಅನ್ನುವಂಥ ಜಿಲ್ಲೆ ಎಷ್ಟು ರಿಚ್ ಆಗಿದೆ ಅನ್ನೋದನ್ನು ನೋಡೋಣ. ಕಲಬುರಗಿ ಡೆಕ್ಕನ್ ಪ್ರಸ್ಥಭೂಮಿ ಇದು 17.33 ಡಿಗ್ರಿ ಇಂದ 76.83 ಮತ್ತು ಸಮುದ್ರ ಮಟ್ಟದಿಂದ 300 ರಿಂದ 750 ಮೀಟರ್ಗಳ ಎತ್ತರದಲ್ಲಿದೆ. ತುಂಬ ಬಿಸಿಲು, ತುಂಬ ಸೆಕೆ ಇರುತ್ತದೆ. ಜೊತೆಗೆ ಜಿಲ್ಲೆಯಲ್ಲಿ ಎರಡು ಪ್ರಮುಖ ನದಿಗಳು ಕೃಷ್ಣ ಮತ್ತು ಭೀಮಾ ಹರಿಯುತ್ತೆ. ಜಿಲ್ಲೆಯಲ್ಲಿ ಕಪ್ಪು ಮಣ್ಣು ಪ್ರಧಾನವಾಗಿರ್ತಕ್ಕಂಥದ್ದು, ಹೆಚ್ಚಿನ ಸಂಖ್ಯೆಯ ದೊಡ್ಡ ತೊಟ್ಟಿಗಳನ್ನು ಹೊಂದಿರತಕ್ಕಂಥ ಜಿಲ್ಲೆ ಇದು. ನದಿಗಳಿಗೆ ಹೆಚ್ಚುವರಿಯಾಗಿ ಭೂಮಿಯನ್ನು ನೀರಾವರಿ ಮಾಡ್ತಾರೆ. ಕೃಷ್ಣಾ ಮೇಲ್ದಂಡೆ ಯೋಜನೆಯ ಜಿಲ್ಲೆಯ ಪ್ರಮುಖ ನೀರಾವರಿ ಯೋಜನೆ ಇದು. ಜೋಳ, ಸಜ್ಜಿ, ತೊಗರಿ, ಕಬ್ಬು, ಕಡಲೆಕಾಯಿ, ಸೂರ್ಯಕಾಂತಿ, ಎಳ್ಳು, ಹರಳೆಣ್ಣೆ, ಹುರುಳಿ, ಉದ್ದಿನಬೇಳೆ, ಗೋಧಿ, ಹತ್ತಿ, ರಾಗಿ, ಕಡಲೆ, ನಾರ್ಗಸೆ ಮತ್ತು ಇತ್ಯಾದಿಗಳನ್ನು ಬೆಳೀತಾರೆ. ಅಂದರೆ ಕಮರ್ಷಿಯಲ್ ಬೆಳೆಗಳನ್ನು ಹೆಚ್ಚು ಬೆಳೀತಾರೆ. ಜೊತೆಗೆ ಕಲಬುರಗಿ ಜಿಲ್ಲೆ ಹವಾಮಾನ ಮೂರು ಪ್ರಮುಖ ಋತುಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಇಲ್ಲಿ ಬೇಸಿಗೆಯಲ್ಲಿ ಫೆಬ್ರವರಿ ಕೊನೆಯಿಂದ ಜೂನ್ ಮಧ್ಯದವರೆಗೆ ವ್ಯಾಪಿಸುತ್ತೆ. ಇದಾದ ನಂತರ ದಕ್ಷಿಣದ ಮಳೆಗಾಲ ಬಂದು ಜೂನ್ ಅಂತ್ಯದಿಂದ ಸೆಪ್ಟೆಂಬರ್ವರೆಗೆ ವ್ಯಾಪಿಸಿರುತ್ತೆ. ಭಾರೀ ಮಳೆ 750 ಮೀಟರ್ವರೆಗೆ ಹೋಗಬಹುದು. ನಂತರ ಏನಾಗುತ್ತೆ, ಮಧ್ಯದಲ್ಲಿ ಜನವರಿ ತನಕ ಶುಷ್ಕ ಚಳಿಗಾಲದ ಹವಾಮಾನ ಇರ್ತದೆ. ಅದಾಗಿ ಬೇಸಿಗೆ ತಿಂಗಳು ಹೊರತುಪಡಿಸಿದರೆ ಕಲಬುರಗಿಗೆ ಹಿತಕರವಾದಂಥ ಹವಾಮಾನ ಐತಿಹಾಸಿಕ ನಗರದ ಆಹ್ಲಾದಕರ ಭೇಟಿಯನ್ನು ನೀಡಬಹುದು. ಬೇಸಿಗೆಯಲ್ಲಿ ನೀವು ಕಲಬುರಗಿಯನ್ನು ನೋಡೋದಕ್ಕೆ ಹೋಗ್ಬೋದು. ಸ್ವಲ್ಪ ಬಿಸಿಲು ಜಾಸ್ತಿ, ಅತೀರ ಸಾಮಾನ್ಯ. ಇನ್ನು ಜನಗಣತಿಯನ್ನು ನೋಡೋದಾದರೆ 2011ಕ್ಕೆ 21 ಇನ್ನೂ ಆಗಲಿಲ್ಲ, ವೆಯ್ಟ್ ಮಾಡೋಣ, ಜನಗಣತಿ ಆದಮೇಲೆ ಏನೋ ಹೇಳ್ತಾರೆ ಅಂಥೇಳಿ. 2011ರ ಜನಗಣತಿ ಪ್ರಕಾರ ಕಲಬುರಗಿ ಜಿಲ್ಲೆಯ ಒಟ್ಟು ಮೊತ್ತ ತುಂಬ ದೊಡ್ಡದಾಗಿತ್ತು. 25,64,892 ಜನಸಂಖ್ಯೆಯನ್ನು ಹೊಂದಿತ್ತು. ಇನ್ನು ಜಿಲ್ಲೆ ಪ್ರತಿ ಚದರ ಕಿಲೋಮೀಟರ್ಗೆ 233 ನಿವಾಸಿಗಳು ಜನಸಂಖ್ಯಾ ಸಾಂದ್ರತೆ ಇರುವಂಥದ್ದು. ಜೊತೆಗೆ ಕಲಬುರಗಿ ಪ್ರತಿ 1,000 ಪುರುಷರಿಗೆ 962 ಹೆಣ್ಣುಮಕ್ಕಳ ಅನುಪಾತವನ್ನು ಹೊಂದಿದ್ದು 65.65% ಸಾಕ್ಷರತಾ ಪ್ರಮಾಣವನ್ನು ಹೊಂದಿದೆ. ಹಾಗಿದ್ರೆ ಕಲಬುರಗಿಯಲ್ಲಿರುವಂಥ ತಾಲೂಕುಗಳು ಯಾವುದು? ಅಫಜಲ್ಪುರ, ಚಿಂಚೋಳಿ, ಕಲಬುರಗಿ, ಸೇಡಮ್ಮು, ಆಳಂದ, ಚಿತ್ತಾಪುರ, ಜೇವರ್ಗಿ. ಆಯಿತಾ? ಓಕೆ. ಸಂಸ್ಕೃತಿಯ ಕುರಿತಾಗಿ ನೋಡೋದಾದರೆ ಕನ್ನಡ ಮತ್ತು ಉರ್ದು ಇಲ್ಲಿ ಮಾತಾಡ್ತಾರೆ. ಹಿಂದೂ ಧರ್ಮ ಮತ್ತು ಇಸ್ಲಾಂ ಧರ್ಮ ಎರಡನ್ನೂ ಈ ಜಿಲ್ಲೆಯಲ್ಲಿ ಸಮಾನವಾಗಿ ಪ್ರೀತಿಸ್ತಾರೆ, ಗೌರವಿಸ್ತಾರೆ ಮತ್ತು ರೂಢಿಯಲ್ಲಿರುವಂಥದ್ದು. ಅಂದರೆ ಹಿಂದೂ ಮತ್ತು ಮುಸ್ಲಿಮರು ಜಾಸ್ತಿ ಸಂಖ್ಯೆಯಲ್ಲಿದ್ದಾರೆ. ಜೊತೆಗೆ ಇಲ್ಲಿ ಸಾಂಪ್ರದಾಯಿಕ ಊಟ ಅಂದರೆ ಉತ್ತರ ಕರ್ನಾಟಕದ ಊಟ ಜೋಳದ ರೊಟ್ಟಿ, ಚಟ್ನಿ, ಮೊಸರು, ಕಾಳುಪಲ್ಯ, ತರಕಾರಿ, ರೈಸು, ಸಾಂಬಾರು ಸೇರಿದ ಹಾಗೆ ನಮ್ಮ ಉತ್ತರ ಕರ್ನಾಟಕದ ಊಟನೇ ಇಲ್ಲೂ ಕೂಡ ಮುಂದುವರಿಯುತ್ತೆ. ಮತ್ತು ಬೇಳೆ ಹೂರಣದ ಹೋಳಿಗೆ, ನಮ್ಮ ಹೋಳಿಗೆ ತುಂಬ ಸ್ಪೆಷಲ್ಲು, ಬೇಳೆ ಹೂರಣ ಹೋಳಿಗೆ ಮತ್ತು ತಹರಿ ಪುಲಾವ್ ಅಂತ ಕೂಡ ಇಲ್ಲಿ ಮಾಡ್ತಾರೆ. ಮತ್ತು ಏನು ವಿಶೇಷ ಅಂತಂದರೆ ಇಲ್ಲಿ ಮುಸ್ಲಿಂ ಮತ್ತು ಹಿಂದೂ ಇಬ್ಬರೂ ಸಮುದಾಯದವರು ಇರೋ ಕಾರಣ ನಾನ್ ವೆಜ್ಗೂ ಕೂಡ ಈ ಡಿಸ್ಟಿಕ್ ತುಂಬಾ ಫೇಮಸ್ಸು. ಹಾಗೆ ಶಿಕ್ಷಣಕ್ಕೆ ಬಂದರೆ ಕಲಬುರಗಿ ಎರಡು ಯೂನಿವರ್ಸಿಟಿಗಳನ್ನು ಹೊಂದಿದೆ. ಒಂದು ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕಲಬುರಗಿ, ಇನ್ನೊಂದು ಗುಲ್ಬರ್ಗ ವಿಶ್ವವಿದ್ಯಾಲಯ. ಹಾಗಿದ್ರೆ ಕಲಬುರಗಿ ಮೂರು ಇಂಜಿನಿಯರಿಂಗ್ ಕಾಲೇಜುಗಳು, ಸರ್ಕಾರಿ ವೈದ್ಯಕೀಯ ಕಾಲೇಜು, ESIC ಮೆಡಿಕಲ್ ಕಾಲೇಜು, ಖಾಸಗಿ ವೈದ್ಯಕೀಯ ಕಾಲೇಜು, ಫೈನ್ ಆರ್ಟ್ಸ್ ಕಾಲೇಜು, ಹಲವಾರು ಫಾರ್ಮಸಿ ಕಾಲೇಜುಗಳು ಮತ್ತು ಪದವಿ ಕಾಲೇಜುಗಳನ್ನು ಹೊಂದಿದೆ. ಉತ್ತರ ಕರ್ನಾಟಕದ ಶೈಕ್ಷಣಿಕ ಕೇಂದ್ರವಾಗಿ ಕಲಬುರಗಿ ವೇಗವಾಗಿ ಬೆಳೀತಾ ಇದೆ. ಸೆಂಟ್ರಲ್ ಯೂನಿವರ್ಸಿಟಿ ಇರೋದು ಕಲಬುರಗಿಯಲ್ಲಿ, ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಬಂದು ರಾಜಕೀಯ. ಕಲಬುರಗಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಆದಂತಹ ದಿವಂಗತ ವೀರೇಂದ್ರ ಪಾಟೀಲ್ 1968ರಿಂದ 1971ರವರೆಗೆ ಆಳ್ವಿಕೆ ಮಾಡ್ತಾರೆ. ಆಮೇಲೆ 1988ರಿಂದ 1990ರವರೆಗೆ ದಿವಂಗತ ಎನ್ ಧರಂಸಿಂಗ್ 2004ರಿಂದ 2006. ನೋಡಿ, ಅವರು ಕೂಡ ಕಲಬುರಗಿ, ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದಂಥವರು. ಜೊತೆಗೆ ಸಾರಿಗೆ ಸಂಪರ್ಕ ತುಂಬ ಅತ್ಯುತ್ತಮವಾಗಿರ್ತಕ್ಕಂಥ ಸಾರಿಗೆ ಸಂಪರ್ಕ ಇಲ್ಲಿದೆ. ನೋಡಿ, ಕಲಬುರಗಿ ನಗರ ಬೆಂಗಳೂರು, ಹೈದರಾಬಾದ್, ಮುಂಬೈ ಮತ್ತು ಇತರ ಪ್ರಮುಖ ನಗರಗಳಿಂದ ರಸ್ತೆ ಮತ್ತು ರೈಲು ಸಂಪರ್ಕವನ್ನು ಹೊಂದಿದೆ. ಜೊತೆಗೆ ಸ್ಥಳೀಯ ಸಾರಿಗೆಯನ್ನು ನೋಡೋದಾದರೆ ಸಾಕಷ್ಟು ಸಮಂಜಸದ ದರದಲ್ಲಿ ನಗರದ ಸುತ್ತಲೂ ಟ್ಯಾಕ್ಸಿ, ಆಟೋ ಎಲ್ಲವೂ ಇದೆ. ಇದನ್ನೇನು ವಿಶೇಷವಾಗಿ ಹೇಳೋದು ಬೇಡ, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಸಂಪರ್ಕಕ್ಕೆ ಅತ್ಯುತ್ತಮ ಸಂಪರ್ಕವನ್ನು ನಾವು ಹೊಂದ್ಬೋದು. ಇನ್ನು ದೂರ ಮಾರ್ಗದ ಬಸ್ ಮಾರ್ಗಗಳು ಕೂಡ ನಮಗೆ KSRTC ಸೇರಿದಂತೆ ಇತರ ಎಲ್ಲ ಸೌಲಭ್ಯಗಳನ್ನು ನಾವು ಪಡಿಬಹುದು. ಖಾಸಗಿ ಬಸ್ಗಳಿದೆ. ಬೀದರ್ ಶ್ರೀರಂಗ ರಾಜ್ಯ ಹೆದ್ದಾರಿ, ಬೆಂಗಳೂರಿಂದ ನೆರೆ ರಾಜ್ಯಗಳಾದಂಥ ಮಹಾರಾಷ್ಟ್ರ, ಗೋವಾಕ್ಕೆ ಸುಲಭವಾಗಿ ನಮಗೆ ಪ್ರಯಾಣಕ್ಕೆ ಕರ್ಕೊಂಡು ಹೋಗುತ್ತೆ. ಬೆಂಗಳೂರು ಕಲಬುರಗಿ, ಮುಂಬೈ ಕಲಬುರಗಿ ಈ ನಡುವೆ ಓಲೋ ಬಸ್ಗಳನ್ನು ಕೂಡ ನಡೆಸುವಂಥ ಖಾಸಗಿ ಸೇವೆಗಳು ಲಭ್ಯ ಇದೆ. ಇನ್ನು ರೈಲು ಮಾರ್ಗಗಳು ನೋಡಿದರೆ ಕಲಬುರಗಿಗೆ ಪ್ರಮುಖ ರೈಲು ಮಾರ್ಗಗಳು ಬರುತ್ತೆ. ಮುಂಬೈ, ದೆಹಲಿ, ಬೆಂಗಳೂರು, ಚೆನ್ನೈ, ಅಹಮದಾಬಾದ್, ರಾಜ್ಕೋಟ್, ಆಗ್ರಾ, ಭೂಪಾಲ್, ಕೊಯಮತ್ತೂರು, ಕನ್ಯಾಕುಮಾರಿ, ತ್ರಿವೆಂಡ್ರಮ್,
ಭುವನೇಶ್ವರ್ ಮುಂತಾದ ಎಲ್ಲ ಪ್ರಮುಖ ನಗರಗಳಿಗೆ ಕಲಬುರಗಿ ಮೂಲಕ ನಾವು ಸಂಪರ್ಕವನ್ನು ಹೊಂದಬಹುದು ಅನ್ನುವಂಥದ್ದು. ಒಂದು ಜಿಲ್ಲೆ ಹಲವಾರು ಮಾಹಿತಿ, ಏನು ಇಲ್ಲಿ ರಸ್ತೆ ಹೇಗಿದೆ, ಊಟ ವ್ಯವಸ್ಥೆ ಹೇಗಿದೆ, ಶಿಕ್ಷಣ ಹೇಗಿದೆ, ಇಲ್ಲಿಯ ವೆಲ್ ನೋನ್ ರಾಜಕಾರಣಿಗಳು ಯಾರು, ಮತ್ತು ಭೌಗೋಳಿಕ ವ್ಯಾಪ್ತಿ ಪ್ರದೇಶದಿಂದ ಹಿಡಿದು ಸಂಪೂರ್ಣವಾದಂಥ ಮಾಹಿತಿ ಕಲಬುರಗಿ ಜಿಲ್ಲೆಯ ಬಗ್ಗೆ ನಿಮಗೆ ಲಭ್ಯ ಆಯಿತು ಅಂತ ಭಾವಿಸ್ತೇನೆ. ಇದೇ ರೀತಿ ಇನ್ನಷ್ಟು ವಿಶೇಷ ಮಾಹಿತಿಗಾಗಿ ತಪ್ಪದೇ ನೋಡ್ತಾರೆ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಎಲ್ಲ ಸ್ನೇಹಿತರು ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.